ನಮಸ್ಕಾರ ಸ್ನೇಹಿತರೆ, ನಿನಗೆ ನೋವು ಕೊಟ್ಟ ಪಾಪಿಗಳ ಸಂಹಾರ ನಾನು ಮಾಡುತ್ತೇನೆ. ಈ ಮಾತನ್ನು ಸ್ವತಃ ಆ ನನ್ನ ಭಗವಂತ ಶ್ರೀಕೃಷ್ಣ ದ್ರೌಪದಿಗೆ ತಿಳಿಸ್ತಾನೆ. ಹೀಗೆ ಒಂದು ದಿನ ಅಜ್ಞಾತವಾಸ ಮುಗಿಸಿ ದ್ರೌಪದಿ ಬಹಳ ಕಂಗಾಲಾಗಿ, ಮುಂದೆ ಏನು ಮಾಡಬೇಕು, ನಾನು ಇಷ್ಟು 13 ವರ್ಷ ವನವಾಸನ ಅನುಭವಿಸಿದ್ದು ಯಾವ ಕಾರಣಕ್ಕೆ, ಇಡೀ ಪ್ರಪಂಚನೇ ಇವಾಗ ನಾಶದ ಅಳಿವಿಗೆ ಹೋಗುತ್ತೆ, ಅಂದರೆ ಘೋರವಾದಂತಹ ಯುದ್ಧ ಶುರುವಾಗುತ್ತೆ, ಹಸ್ತಿನಾಪುರದ ಮೇಲೆ ನಾವು ದಾಳಿ ಮಾಡಬೇಕು. ಈಗ ನಾನೇ ಕುಲವಧುವಾಗಿ ಹೋದಂತಹ ಮನೇನ ನಾನೇ ಸರ್ವನಾಶ ಮಾಡಬೇಕಲ್ಲ. ಆದರೆ ಇಂತಹ ಘೋರ ಪಾಪ, ಭಯಂಕರವಾದ ಶಿಕ್ಷೆ ನನ್ನ ವಿರುದ್ಧ ಯಾಕಾಯಿತು, ನನಗೆ ಯಾಕೆ ಇಂತಹ ಕೆಟ್ಟ ಅನುಭವ, ಕೆಟ್ಟ ಅವಮಾನ ಆಯಿತು ಅಂತ ಕಣ್ಣೀರು ಹಾಕ್ತಾ ಒಬ್ಬಳೇ ಸುಮ್ಮನೆ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಆಗ ಆ ನನ್ನ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ, ದ್ರೌಪದಿ ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ, ನಿನ್ನ ವಿರುದ್ಧ ಇವತ್ತು ಏನಾಗಿದೆ ಅದು ಘೋರ ಅನ್ಯಾಯ. ಯಾಕಂದರೆ ಒಂದು ಹೆಣ್ಣನ್ನು ಯಾರು ಹಿಂಸೆ ಮಾಡ್ತಾರೆ, ಯಾರು ಹೆಣ್ಣಿಗೆ ಅವಮಾನ ಮಾಡ್ತಾರೆ, ಅವರ ವಿರುದ್ಧ ನಾನು ಖಂಡಿತ ನಿಲ್ತೀನಿ, ಹಾಗೂ ಅಂತಹ ಪಾಪಿಗಳನ್ನ ನಾನು ಸಂಹಾರ ಮಾಡದೆ ಬಿಡೋದಿಲ್ಲ. ಆ ಸಂಹಾರಕ್ಕೂ ಮುಂಚೆ ನಾನು ಕೆಲವೊಂದು ರೂಪದಲ್ಲಿ ಎಚ್ಚರಿಕೆಯನ್ನು ಕೊಡ್ತೀನಿ, ಆದರೆ ಅದನ್ನು ಅವರು ಅರ್ಥ ಮಾಡಿಕೊಳ್ಳದೆ, ಅದನ್ನು ತಿದ್ದಿ ನಡೆಯದೆ ಹೋದರೆ ಘೋರ ಯುದ್ಧಕ್ಕೆ ಅವರು ಒಳಗಾಗ್ತಾರೆ. ಇದರಲ್ಲಿ ನಿನ್ನ ಯಾವ ದೋಷನೂ ಇಲ್ಲ ದ್ರೌಪದಿ, ಕಣ್ಣೀರು ಹಾಕಬೇಡ. ನಿನ್ನ ವಿರುದ್ಧ ಆಗಿರುವಂತಹ ಪ್ರತೀಕಾರಕ್ಕೆ ನಾನು ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ನಿಮಗೆ ಏನಾಗಿದೆ ಅದು ಒಳ್ಳೆಯದಲ್ಲ. ಎಲ್ಲ ಸಮಯದಲ್ಲೂ ಎಲ್ಲ ವಿಚಾರಗಳಲ್ಲೂ ಹೆಣ್ಣಿಗೆ ಪ್ರತಿ ಬಾರಿ ಅನ್ಯಾಯ ಆಗತ್ತೆ. ಹೆಣ್ಣು ಯಾವಾಗಲೂ ನಿರ್ದೋಷಿಯಾಗಿದ್ದರೂ ಕೂಡ ಬಹಳ ಶಿಕ್ಷೆನ ಅನುಭವಿಸ್ತಾಳೆ. ಹಾಗಾಗಿ ಹೆಣ್ಣಿಗೆ ಯಾರು ಚಿತ್ರಹಿಂಸೆ, ಅವಮಾನದಂತಹ ಘೋರ ಶಿಕ್ಷೆಗಳನ್ನ ಕೊಡೋದಕ್ಕೆ ಮುಂದಾಗ್ತಾರೋ ಅವರಿಗೆ ಇದೊಂದು ದುಸ್ವಪ್ನವಾಗಿ ಕಾಡತ್ತೆ ದ್ರೌಪದಿ. ಹಾಗಾಗಿ ನೀನು ಇದೇನಾಗ್ತಿದೆ, ನನ್ನಿಂದ ಇಂಥ ಘೋರ ಯುದ್ಧ ನಡೀತಿದೆಯಲ್ಲ ಅಂತ ಕಣ್ಣೀರು ಹಾಕಬೇಡ. ಕೇವಲ ನಿನಗೆ ಆದಂತಹ ಅವಮಾನ, ಅತ್ಯಾಚಾರಕ್ಕೆ ಇದು ಶಿಕ್ಷೆ ಅಂತ ತಿಳ್ಕೊ. ಇದನ್ನು ಸ್ವತಃ ನಾನೇ ಮಾಡ್ತೀನಿ, ಯಾಕಂದರೆ ಇಲ್ಲಿ ಭೂಮಿ ಮೇಲೆ ಧರ್ಮ ಸ್ಥಾಪನೆ ಆಗಬೇಕು ಅಂದರೆ ನಾನೇ ಬರಬೇಕು. ಎಷ್ಟೋ ಬಾರಿ ಧರ್ಮನ ಉಳಿಸ್ಬೇಕು ಅಂತ ಎಷ್ಟೋ ಜನಗಳು ಬಂದು ಧರ್ಮದ ಅಳಿವಿಗೆ ಉಳಿವಿಗೆ ಹೋರಾಡಿದ್ದಾರೆ, ಆದರೆ ಯಾವಾಗ ಅದು ಮಿತಿ ಮೀರುತ್ತೋ ಆಗ ನಾನೇ ಬಂದು ಅಂತಹ ಪಾಪಿಗಳನ್ನ ಸಂಹಾರ ಮಾಡ್ತೀನಿ. ಇದರಲ್ಲಿ ನಿನ್ನ ದೋಷ ಏನೂ ಇಲ್ಲ ದ್ರೌಪದಿ, ನೀನು ಕಣ್ಣೀರು ಹಾಕಬೇಡ. ಕೇವಲ ನಿನಗಾದ ಶಿಕ್ಷೆ, ನಿನಗಾದಂತಹ ಅವಮಾನದ ವಿರುದ್ಧ ನೀನು ಪ್ರತೀಕಾರ ತೀರಿಸ್ಕೋತಾ ಇದ್ದೀನಿ ಅನ್ನೋದನ್ನು ಮಾತ್ರ ನೆನಪಿಡು. ಹಾಗೂ ಇವತ್ತು ಏನು ಈ ಘೋರ ಯುದ್ಧ ನಡೀಬೇಕಾಗಿದೆ ಅದು ಒಳ್ಳೆಯದಕ್ಕೆ ನಡೀತಾ ಇದೆ, ಯಾಕಂದರೆ ಇಲ್ಲಿ ಗೆಲ್ಲೋದು ಒಳ್ಳೆಯದು. ಪಾಂಡವರ ಒಳ್ಳೆತನ ಗೆಲ್ಲತ್ತೆ, ಕೌರವರ ದುಷ್ಟತನ ಅಳಿಯತ್ತೆ. ಹಾಗೂ ಧರ್ಮಸ್ಥಾಪನೆಗಾಗಿ ನಡೀತಾ ಇರೋ ಈ ಯುದ್ಧಕ್ಕೆ ನೀನೇ ಮುಖ್ಯ ಕಾರಣಳು. ಈ ಒಂದು ಯುದ್ಧ ಆಗೋದಕ್ಕೆ ನೀನೇ ಕಾರಣ, ನಿನ್ನ ಒಂದು ಹುಟ್ಟಿಗೆ ಇದೇ ಒಂದು ಅದ್ಭುತವಾದ ಕಾರಣ ಅಂತ ತಿಳ್ಕೊಂಡು ನಿನ್ನ ಕಣ್ಣೀರನ್ನು ಒರೆಸ್ಕೋ. ನಿನ್ನ ಸೇಡು ಏನಿದೆ ಅದು ಇವತ್ತು ತೀರಿಸ್ಕೋತಾ ಇದ್ದೀನಿ ಅನ್ನೋವಂತಹ ಸಂತೋಷನ ಪಡು ದ್ರೌಪದಿ ಅಂತ ಹೇಳಿ ಆ ನನ್ನ ಕೃಷ್ಣ ಪರಮಾತ್ಮ ದ್ರೌಪದಿಯ ಮನ ಒಲಿಸ್ತಾನೆ. ಯಾಕಂದರೆ ಇಲ್ಲಿ ಎಷ್ಟೋ ಬಾರಿ ನಾವು ಅನ್ಕೋತೀವಿ, ನಮಗಾದಂತಹ ಶಿಕ್ಷೆ ಅವಮಾನಕ್ಕೆ ಈ ರೀತಿ ಯಾಕಾಗಬೇಕಾಗಿತ್ತು, ನನ್ನಿಂದ ಇಂಥ ಕೆಟ್ಟ ಸಿಚುಯೇಷನ್ ಬಂತಲ್ಲ ಅಂತ ನಾವು ಹಲವಾರು ಬಾರಿ ಯೋಚನೆ ಮಾಡ್ತೀವಿ. ಹಾಗೆಯೇ ದ್ರೌಪದಿನೂ ಕೂಡ ಚಿಂತಾಕ್ರಾಂತಳಾಗಿ ಇದ್ದಾಗ ಆ ನನ್ನ ಕೃಷ್ಣ ಈ ರೀತಿಯಾಗಿ ಸಮಾಧಾನ ಮಾಡ್ತಾನೆ. ಸ್ನೇಹಿತರೆ, ಒಂದನ್ನು ನಾವು ನೆನಪಿಡಬೇಕು, ನಮಗೆ ಅನ್ಯಾಯ ಆದಾಗ ಪಾಪಿಗಳ ಸಂಹಾರ ಮಾಡೋದಕ್ಕೆ ಆ ಭಗವಂತ ಒಂದಲ್ಲ ಒಂದು ರೂಪದಲ್ಲಿ ಬರ್ತಾನೆ. ಆದರೆ ತಡ ಆದ್ರೂ ಕೂಡ ಅವನ ಒಂದು ನಿರ್ಧಾರ, ಅವನ ಒಂದು ಶಿಕ್ಷೆ ಘೋರವಾಗೇ ಇರುತ್ತೆ. ಆದರೆ ಕಾಯುವಂತಹ ತಾಳ್ಮೆ ನಿಮಗಿರಬೇಕು ಅಷ್ಟೆ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.